ಏಕೆ ನಿಮ್ಮ ದೇಹದ ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು ನಮ್ಮ ದೇಹದ ಚಟುವಟಿಕೆಗಳು ಬಹಳ ಸಂಕೀರ್ಣ ಪ್ರತಿ ಚಟುವಟಿಕೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ಅನುಕ್ರಮದಲ್ಲಿ ನಡೆಯಬೇಕಾಗಿರುವುದರಿಂದ ಇವುಗಳನ್ನು ನಿಯಂತ್ರಿಸಲೇಬೇಕು ಹಾರ್ಮೋನ್ಗಳು ಉದಾಹರಣೆಗೆ ಪಿತ್ತರಸ ಮತ್ತು ಜೀರಕ ರಸವನ್ನು ಜಠರಕ್ಕೆ ಆಹಾರವಿರುವಾಗ ಮಾತ್ರ ಸವಿಸಬೇಕು ಈ ರೀತಿಯ ನಿಯಂತ್ರಣ ರಾಸಾಯನಿಕ ನಿಯಂತ್ರಕರಿಂದ ನಡೆಯುವುದರಿಂದ ಇವುಗಳನ್ನು ಹಾರ್ಮೋನ್ಗಳೆನ್ನುವರು ಹಾರ್ಮೋನ್ಗಳು ನಿಮ್ಮ ನಿರ್ನಾಳ ಗ್ರಂಥಿಗಳ ವ್ಯೂಹ ರೇಡಿಯೋ ಪ್ರಸಾರಣೆಯ ರೀತಿ ನಾವಿದನ್ನು ತಿಳಿಯೋಣ ಸಂದೇಶಗಳನ್ನು ರವಾಯಿಸಲು ರೇಡಿಯೋ ತರಂಗಗಳನ್ನು ಉಪಯೋಗಿಸುವ ಬದಲು ನಿಮ್ಮ ನಿರ್ನಾಳ ಗ್ರಂಥಿಗಳ ವ್ಯೂಹ ಉಪಯೋಗಿಸುವುದು ರಾಸಾಯನಿಕಗಳನ್ನು ಈ ರಾಸಾಯನಿಕಗಳನ್ನು ಹಾರ್ಮೋನ್ಗಳೆನ್ನುವರು ಹಾರ್ಮೋನ್ಗಳು ರಕ್ತ ಪ್ರವಾಹಕದ ಮೂಲಕ ಸಂಚರಿಸಿ ನಿಮ್ಮ ದೇಹದಲ್ಲಿರುವ ಅನೇಕ ಜೀವಕೋಶಗಳ ಮೇಲೆ ಪರಿಣಾಮ ಬೀರುತ್ತವೆ ಗ್ರಂಥಿಗಳು ಈ ರಾಸಾಯನಿಕಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ ನಿಮ್ಮ ದೇಹದಲ್ಲೆಲ್ಲ ನಿಮ್ಮ ತಲೆಯಿಂದ ಹಿಡಿದು ಸೊಂಟದವರೆಗೆ ಹಲವು ಸಣ್ಣ ಅಂಗಗಳಾದ ಗ್ರಂಥಿಗಳಿವೆ ಈ ಗ್ರಂಥಿಗಳು ಒಂದು ಅಥವಾ ಹೆಚ್ಚು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ ಈ ಹಾರ್ಮೋನುಗಳನ್ನು ಪ್ರವಾಹದಲ್ಲಿ ನಾಳಗಳ ಮೂಲಕ ಬಿಡುಗಡೆ ಮಾಡಲಾಗುವುದು ಒಂದು ಬಾರಿ ರಕ್ತ ಪ್ರವಾಹದಲ್ಲಿ ಈ ಹಾರ್ಮೋನ್ಗಳು ಪ್ರತಿ ಜೀವಕೋಶಗಳನ್ನು ಸಂಪರ್ಕಿಸಿ ಅವುಗಳ ಮೇಲೆ ಪ್ರಭಾವ ಬೀರುತ್ತವೆ ಅವುಗಳಿಗೆ ಏನಾದರೂ ಮಾಡಲೆಂದು ಹೇಳುತ್ತವೆ ನಿರ್ನಾಳ ಗ್ರಂಥಿಗಳ ವ್ಯೂಹ ನಿರ್ನಾಳ ಗ್ರಂಥಿಗಳ ವ್ಯೂಹ ಸೂಕ್ಷ್ಮವಾಗಿ ಸಮತೋಲಿತವಾಗಿ ಮತ್ತು ನಿರ್ಣಾಯಕವಾಗಿದೆ ಇದು ಸಂದೇಶಗಳನ್ನು ಕಳುಹಿಸಲು ಹಾರ್ಮೋನುಗಳ ರೂಪದಲ್ಲಿ ನಮ್ಮ ಜೀವಕೋಶಗಳಿಗೆ ಮತ್ತು ಅಂಗಗಳಿಗೆ ನರವ್ಯೂಹದ ಜೊತೆ ಕೆಲಸ ಮಾಡುತ್ತದೆ ಆ ರೀತಿಯಲ್ಲಿ ಅದು ದೇಹದ ಎಲ್ಲ ಕಾರ್ಯವನ್ನು ನಿಯಂತ್ರಿಸುತ್ತದೆ ಗ್ರಂಥಿಗಳು ಹಾರ್ಮೋನುಗಳನ್ನು ತಯಾರು ಮಾಡುತ್ತವೆ ಮುಖ್ಯವಾದ ನಿರ್ನಾಳ ಗ್ರಂಥಿಗಳ ವ್ಯೂಹ ಗ್ರಂಥಿಗಳನ್ನು ಈಗ ತಿಳಿಯೋಣ ಪೈನಿಯಲ್ ಗ್ರಂಥಿಗಳು ಪಿಟ್ಯುಟರಿ ಗ್ರಂಥಿಗಳು ಥೈರಾಯ್ಡ್ ಗ್ರಂಥಿಗಳು ಆಡ್ರಿನಾಲ್ ಮೇದೋಜೀರಕ ಸಂತಾನೋತ್ಪತ್ತಿ ಅಂದರೆ ಅಂಡಾಶೆಗಳು ಮತ್ತು ವೃಷಣಗಳು ಹೈಪೋಥಲಾಮಸ್ ಎಂಬುದು ಮುಖ್ಯ ನಿಯಂತ್ರಕ ಇದು ಸಂದೇಶಗಳನ್ನು ದೇಹದ ಎಲ್ಲಾ ಭಾಗಗಳಿಂದ ಪಡೆದು ನಂತರ ವಿವಿಧ ಗ್ರಂಥಿಗಳಿಗೆ ಸೂಚನೆಗಳನ್ನು ನೀಡುವುದು ಹೈಪೋಥಲಾಮಸ್ ಎಂಬುದು ಮೆದುಳಿನ ಚಿಕ್ಕ ಗ್ರಂಥಿಯಾಗಿದೆ ದೇಹ ಯಾವಾಗಲೂ ಪ್ರಯತ್ನಿಸುತ್ತದೆ ಸಮತೋಲನವನ್ನು ನಿಯಂತ್ರಿಸಲು ಆದ್ದರಿಂದ ಸಂದೇಶಗಳು ಹೈಪೋಥಲಾಮಸ್ನಿಂದ ಕಳುಹಿಸಲ್ಪಡುತ್ತದೆ ಒಂದು ಪ್ರಾರಂಭಿಸಲು ಅಥವಾ ಹಾರ್ಮೋನ್ ಉತ್ಪತ್ತಿಯಾಗುವುದನ್ನು ತಡೆಯಲು ಸರಿಯಾದ ಹಂತವನ್ನು ತಲುಪುವವರೆಗೆ ಹೋಮಿಯೋಸ್ಟಾಟಿಕ್ ಕಂಟ್ರೋಲ್ ಸಿಸ್ಟಮ್ ಈ ಕೆಳಭಾಗದಂತಿದೆ ಈ ಕೆಳಕಂಡಂತೆ ವಿವರಿಸಲಾಗಿದೆ ಕೊಠಡಿಯ ಉಷ್ಣಾಂಶ ದೇಹದಿಂದ ಶಾಖವನ್ನು ಕಳೆದುಕೊಳ್ಳುವುದು ದೇಹದ ಉಷ್ಣಾಂಶ ರಕ್ತ ಚರ್ಮನಳಿಗೆ ನಿರ್ಮಾಣ ಹೆದರಿಕೆ ನಡುಗುವಿಕೆ ದೇಹದಿಂದ ಶಾಖ ಕಳೆದುಕೊಳ್ಳುವುದು ಶಾಖ ಬಿಡುಗಡೆ ಮತ್ತೆ ದೇಹದ ಉಷ್ಣಾಂಶ ಮರಳಬಹುದು ಒರಿಜಿನಲ್ ಮೌಲ್ಯ ನಿರ್ನಾಳ ಗ್ರಂಥಿಗಳ ವ್ಯೂಹ ಎಂದರೇನು ನಾವು ನಿರ್ನಾಳ ಗ್ರಂಥಿಗಳ ವ್ಯೂಹದ ಬಗ್ಗೆ ಅಪರೂಪವಾಗಿ ಯೋಚಿಸಿದರು ಇದು ನಮ್ಮ ಶರೀರದ ಪ್ರತಿಯೊಂದು ಜೀವಕೋಶ ಅಂಗದ ಮತ್ತು ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತವೆ ನಿರ್ನಾಳ ಗ್ರಂಥಿಗಳ ವ್ಯೂಹ ಮನಸ್ಥಿತಿ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಂಗಾಂಶಗಳ ಕಾರ್ಯ ಚಯಾಪಚಯ ಕ್ರಿಯೆ ಲೈಂಗಿಕ ಕ್ರಿಯೆ ಮತ್ತು ಸಂತಾನೋತ್ಪತ್ತಿ ಪ್ರಕ್ರಿಯೆಗಳನ್ನು ವ್ಯವಸ್ಥೆ ಮಾಡುವ ಉಪಕರಣವಾಗಿದೆ ಗ್ರಂಥಿಗಳ ಕಾರ್ಯಗಳು ಅಡ್ರಿನಾಲ್ ಗ್ರಂಥಿಗಳು ಇವುಗಳ ಕಾರ್ಯ ಇವುಗಳು ಮೂತ್ರಪಿಂಡದ ಮೇಲ್ಮೈಗೆ ಅಂಟಿಕೊಂಡಿವೆ ಇವುಗಳ ಹಾರ್ಮೋನ್ಗಳು ಬೆಳವಣಿಗೆ ಶರ್ಕರ ಚಯಾಪಚಯ ಕ್ರಿಯೆ ಮೂತ್ರಪಿಂಡದ ಕ್ರಿಯೆ ಮತ್ತು ಒತ್ತಡಗಳನ್ನು ನಿಯಂತ್ರಿಸುತ್ತವೆ ಹೈಪೋಥಲಾಮಸ್ ಇದು ಮೆದುಳಿನ ಕೆಳಭಾಗದಲ್ಲಿ ಕಂಡುಬರುತ್ತದೆ ಮುಖ್ಯವಾಗಿ ನಿಯಂತ್ರಿಸುವ ಗ್ರಂಥಿ ಇವುಗಳ ಹಾರ್ಮೋನುಗಳು ಬೇರೆಲ್ಲ ಗ್ರಂಥಿಗಳ ದೇಹದ ಹೆಚ್ಚಿನ ಕಾರ್ಯಗಳನ್ನು ಲೈಂಗಿಕ ಚಟುವಟಿಕೆ ಜೊತೆಗೆ ನಿಯಂತ್ರಿಸುತ್ತವೆ ಅಂಡಾಣು ಹೆಣ್ಣು ಹಾರ್ಮೋನುಗಳಾದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ಗಳನ್ನು ಉತ್ಪತ್ತಿ ಮಾಡುತ್ತವೆ ಮೇಧೋಜೀರಕಾಂಗ ಇದರ ಕಾರ್ಯ ಡಿಯೋಡಿನಿಯಂ ಮುಚ್ಚಿದ ಭಾಗದಲ್ಲಿ ಇನ್ಸುಲಿನ್ ಬಿಡುಗಡೆ ಮಾಡಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಪ್ಯಾರಾಥೈರಾಯ್ಡ್ ಥೈರಾಯ್ಡ್ ಗ್ರಂಥಿಗಳು ಶೇಖರಣೆ ಮಾಡುತ್ತವೆ ಪಿಟ್ಯುಟರಿ ಇದು ಮೆದುಳಿನಲ್ಲಿದ್ದು ಬೆಳವಣಿಗೆಗೆ ಸಂತಾನೋತ್ಪತ್ತಿ ಒತ್ತಡವನ್ನು ನಿಯಂತ್ರಿಸುತ್ತದೆ ಪ್ಲಾಜೆಂಟ ಜನ್ಮ ಪೊರೆಗಳು ಹುಟ್ಟಿದ ನಂತರ ಭ್ರೂಣವನ್ನು ಆವರಿಸುತ್ತದೆ ಗರ್ಭಧಾರಣೆಯನ್ನು ಕಾಪಾಡುತ್ತದೆ ಮತ್ತು ಹೆಣ್ಣು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತದೆ ವೃಷಣಗಳು ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ಉತ್ಪತ್ತಿ ಮಾಡುತ್ತದೆ ಥೈರಾಯ್ಡ್ ಇದು ಚಯಾಪಚಯ ಕ್ರಿಯೆ ಮತ್ತು ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ ಸಾಮಾನ್ಯವಾಗಿ ನಿರ್ನಾಳ ಗ್ರಂಥಿಗಳ ವ್ಯೂಹ ದೇಹದ ಪ್ರಕ್ರಿಯೆಗಳನ್ನು ಉಸ್ತುವಾರಿ ಮಾಡುತ್ತದೆ ನರವ್ಯೂಹ ವೇಗದ ಪ್ರಕ್ರಿಯೆಗಳಾದ ಉಸಿರಾಟ ಮತ್ತು ದೇಹದ ಚಲನೆಗಳು ನರವ್ಯೂಹದಿಂದ ನಿಯಂತ್ರಿಸಲ್ಪಡುತ್ತವೆ ನರವ್ಯೂಹ ಮತ್ತು ನಿರ್ನಾಳ ಗ್ರಂಥಿಗಳ ವ್ಯೂಹ ಬೇರೆ ವ್ಯೂಹಗಳಾಗಿದ್ದರೂ ಅವು ಒಟ್ಟಾರೆ ಕಾರ್ಯನಿರ್ವಹಿಸುತ್ತವೆ ದೇಹದ ಕಾರ್ಯಗಳನ್ನು ಸರಿಯಾಗಿ ಮಾಡಲು ಸಹಾಯ ಮಾಡುತ್ತದೆ ನಿರ್ನಾಳ ಗ್ರಂಥಿಗಳ ವ್ಯೂಹದ ಅಡಿಪಾಯವು ಹಾರ್ಮೋನುಗಳು ಮತ್ತು ಗ್ರಂಥಿಗಳು ದೇಹದ ರಾಸಾಯನಿಕ ಸಂದೇಶಗಳಾಗಿ ಹಾರ್ಮೋನುಗಳು ಮಾಹಿತಿ ಮತ್ತು ಸೂಚನೆಗಳನ್ನು ಒಂದು ಜೀವಕೋಶಗಳ ಗುಂಪಿನಿಂದ ಮತ್ತೊಂದು ಗುಂಪಿಗೆ ವರ್ಗಾಯಿಸುತ್ತವೆ ಹಾರ್ಮೋನುಗಳ ಕಾರ್ಯ ಬೇರೆ ಹಾರ್ಮೋನುಗಳು ರಕ್ತ ಪ್ರವಾಹದಲ್ಲಿ ಚಲಿಸುತ್ತವೆ ಆದರೆ ಪ್ರತಿ ವಿಧದ ಹಾರ್ಮೋನ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಕೆಲವೇ ಕೋಶಗಳ ಮೇಲೆ ಪರಿಣಾಮ ಬೀರಲು ನಿರ್ನಾಳ ಗ್ರಂಥಿಗಳ ವ್ಯೂಹದ ಕಾರ್ಯ ನಿರ್ನಾಳ ಗ್ರಂಥಿಗಳ ವ್ಯೂಹ ಸಂಕೇತಗಳನ್ನು ದೇಹದಾದ್ಯಂತ ನರವ್ಯೂಹದ ರೀತಿಯಲ್ಲಿಯೇ ಕಳುಹಿಸುತ್ತದೆ ಆದರೆ ಕೂಡಲೇ ಪ್ರತಿವರ್ತನೆಗಳನ್ನು ನರವ್ಯೂಹದಂತೆ ನೀಡುವಂತಲ್ಲದೆ ಪರಿಣಾಮಗಳು ಕೆಲವು ಗಂಟೆಗಳು ಅಥವಾ ವಾರಗಳಾಗುತ್ತವೆ ಹಾರ್ಮೋನುಗಳು ನಿರ್ನಾಳ ಗ್ರಂಥಿಯ ಅಂಗಾಂಶಗಳಿಂದ ರಕ್ತಪ್ರವಾಹಕ್ಕೆ ಬಿಡುಗಡೆಯಾಗಿ ಅಲ್ಲಿಂದ ಅವು ಗುರಿ ಅಂಗಾಂಶಗಳನ್ನು ತಲುಪಿ ಪ್ರತಿವರ್ತನೆಗಳನ್ನು ಹೊರಹೊಮ್ಮಿಸುತ್ತವೆ